ನಮಸ್ತೆ ಎಲ್ಲರಿಗೂ, ಬನ್ನಿ ಏಂಜಲ್ ನಿಮ್ಗೇನು ಹೇಳ್ತಾರೆ ನೋಡೋಣ. ಸೊ ಫಸ್ಟು ನೀವು ರೆಡಿ ಆಗಿ ಅನ್ನುವಂಥದ್ದು ಇದೆ. ನೀವು ರೆಡಿ ಆದಮೇಲೆ ನೀವು ನಿರ್ಧಾರ ಮಾಡಿ, ಯು ಆರ್ ರೆಡಿ ಅಂತ ಇದೆ. ಇಟ್ಸ್ ಅಪ್ ಟು ಯು, ನಿಮಗೆ ಬಿಟ್ಟಂಥ ವಿಚಾರ. ಯಾವ ವಿಚಾರ? ನಿಮಗೆ ಸೇರಿದಂಥ ವಿಚಾರ. ಸೊ ನೋ ನೀಡ್ ಟು ವರಿ, ಜಾಸ್ತಿ ಯೋಚನೆ ಮಾಡೋಕ್ಕೆ ಹೋಗಬೇಡಿ, ಚಿಂತೆ ಮಾಡುವಂಥ ಅಗತ್ಯ ಇಲ್ಲ ಅನ್ನುವಂಥದ್ದು ಇದೆ. ಸೊ ವಿತಿನ್ ನೆಕ್ಸ್ಟ್ ಫ್ಯೂ ಮಂತ್, ಇನ್ನು ಕೆಲವು ತಿಂಗಳ ಒಳಗೆ ಆಗತ್ತೆ ಅನ್ನುವಂಥದ್ದು ಇದೆ, ಅಥವಾ ಇನ್ನು ಕೆಲವು ತಿಂಗಳುಗಳು ಬೇಕು ಅನ್ನುವಂಥ ರೀತಿಯಲ್ಲಿ ಇದೆ. ಸೊ ದುಡ್ಡಿನ ವಿಚಾರದಲ್ಲಿ ಆದರೆ ದುಡ್ಡು ಬರುತ್ತೆ ಅನ್ನುವಂಥದ್ದು ಇದೆ. ಸೊ ಸದ್ಯಕ್ಕೆ ಕಾಂಪ್ರಮೈಸಿಗೆ ಬರ್ತಾರೆ, ನೀವು ಕಾಂಪ್ರಮೈಸ್ ಆಗ್ತಿರೋ ಬಿಡ್ತಿರೋ ನಿಮಗೆ ಬಿಟ್ಟಂಥ ವಿಚಾರ ಅನ್ನುವಂಥದ್ದು ಕೂಡ ಇದೆ. ನೋ ಅಂತ ಇದೆ, ಯಾವುದೋ ಒಂದು ವಿಚಾರ ತಲೆಯಲ್ಲಿದ್ದರೆ ಅದಕ್ಕೆ ನೋ ಅಂತ ಇದೆ, ಬಟ್ ಪಾಸಿಟಿವ್ ಆಗಿ ಇರಿ ಅನ್ನುವಂಥದ್ದು ಕೂಡ ಇದೆ. ಸೊ ಸ್ವಲ್ಪ ವೆಯ್ಟ್ ಮಾಡಿ ಅನ್ನುವಂಥದ್ದು ಕೂಡ ಇದೆ. ವೆಯ್ಟ್ ಮಾಡಿ, ಸಾಕಷ್ಟು ಅವಕಾಶಗಳು ಬರುತ್ತೆ ಮುಂದಿನ ದಿನಗಳಲ್ಲಿ, ವೆಯ್ಟ್ ಮಾಡಿದ್ರೆ ಅನ್ನುವಂಥದ್ದು ಇದೆ. ಸೊ ನಂಬಿಕೆ ಇದ್ದರೆ ಮತ್ತೊಮ್ಮೆ ರೀಕನ್ಸಿಡರ್ ಮಾಡಿ, ಇಲ್ಲ ಅಂದರೆ ಅದನ್ನು ನೋ ಅಂತ ಹೇಳಿಬಿಡಿ ಅಂತ ಇದೆ. ಸೊ ಇಫ್ ಯು ಬಿಲೀವ್, ನಿಮಗೆ ನಂಬಿಕೆ ಇದ್ದರೆ ಮೆಡಿಟೇಷನ್ ಮುಖಾಂತರ ನಿಮಗೆ ಉತ್ತರಗಳು ಸಿಗುತ್ತೆ, ನಂಬಿಕೆ ಇರೋದನ್ನು ಮಾಡಲಿಕ್ಕೆ ಅನ್ನುವಂಥದ್ದು. ಓಕೆ, ಕೆಲವ್ರಿಗೆ ವಿತಿನ್ ನೆಕ್ಸ್ಟ್ ಫ್ಯೂ ವೀಕ್ಸಲ್ಲಿ ಆಗತ್ತೆ, ಕೆಲವ್ರಿಗೆ ಬೇರೆಯವ್ರ ಸಹಾಯ ತೊಗೊಂಡ್ರೆ ಆಗತ್ತೆ. ಸೊ ಕೆಲವ್ರಿಗೆ ಇದನ್ನು ಬಿಟ್ಟಾಕ್ಬಿಟ್ಟು ಬೇರೆದನ್ನ ಆಯ್ಕೆ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಗೆಟ್ ಮೋರ್ ಇನ್ಫಾರ್ಮೇಷನ್ ಇದೆ, ಇನ್ನೊಂದು ಸ್ವಲ್ಪ ಮಾಹಿತಿ ತಗೊಳ್ಳಿ. ಲುಕ್ ಫಾರ್ ಯಸಿಂಗ್ ಅಂತ ಇದೆ. ಸೊ ನಿಮಗೆ ಸೂಚನೆಗಳು ಕೊಡ್ತಾರೆ ಅನ್ನುವಂಥದ್ದು ಇದೆ. ಇಲ್ಲಿ ಡಬಲ್ ಎಸ್ ಕೂಡ ಇದೆ. ಸೊ ಇದಿಷ್ಟು ನಿಮಗೆ ಬಂದಂಥ ಏಂಜಲ್ ಮಾಹಿತಿ. ಇಷ್ಟಾದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಆಗ್ತೀವಿ ಕನ್ನಡ ಚಾನಲ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ.